ಸ್ಯಾಂಡಲ್ವುಡ್ನಲ್ಲಿ ಮತ್ತೊಬ್ಬ ನಟಿಗೆ ಮಾನಸಿಕ ಕಿರುಕುಳ ನೀಡಲಾಗಿದೆ ಎನ್ನುವಂಥದ್ದು. ಮಾನಸಿಕ ಕಿರುಕುಳಕ್ಕೆ ನಿತ್ಯಾರಾಮ್ ಬೇಸತ್ತಿದ್ದಾರೆ. ರಚಿತಾರಾಮ್ ಸಹೋದರಿ ಕಿರುತೆರೆ ನಟಿ ನಿತ್ಯಾರಾಮ್ಗೆ ಈ ಕಿರುಕುಳ ಆಗಿರುವಂಥದ್ದು. ಫೇಸ್ಬುಕ್ನಲ್ಲಿ ಅಶ್ಲೀಲ ಫೋಟೋ ಕಳುಹಿಸಿ ಕಾಟ ಕೊಡ್ತಿದ್ದಂಥ ಕಿಡಿಗೇಡಿಯ ವಿರುದ್ಧ ಈಗ ನಿತ್ಯಾರಾಮ್ ಒಂದಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಎನ್ನುವಂಥದ್ದು. ಕೆಲವೇ ದಿನಗಳ ಹಿಂದಷ್ಟೇ ನಟಿ ಸಂಗೀತಾ ಭಟ್ಗೂ ಕೂಡ ಕಿರುಕುಳವನ್ನು ಕೊಟ್ಟಿದ್ದರು. ಅಸಭ್ಯವಾಗಿ ನಡೆದುಕೊಳ್ತಿದ್ದ ಯುವಕನ ವಿರುದ್ಧ ಈಗ ನಿತ್ಯಾರಾಮ್ ಗರಂ ಆಗಿದ್ದಾರೆ. ಫೇಸ್ಬುಕ್ನಲ್ಲಿ ಗೌತಮ್ ಎಂಬ ಒಬ್ಬ ಯುವಕನಿಂದ ಈ ಅಶ್ಲೀಲ ಫೋಟೋ ರವಾನೆಯಾಗಿದೆ ಎನ್ನುವಂಥದ್ದು. ಹಾಗಾಗಿ ಸ್ಯಾಂಡಲ್ವುಡ್ನ ಮತ್ತು ಕಿರುತೆರೆಯ ನಟಿಯರೇ ಈ ವಿಕೃತರ ಒಂದು ಟಾರ್ಗೆಟ್ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಬೆಳಕಿಗೆ ಬರುವಂಥದ್ದು. ನಾನು ನಿಮ್ಮ ಫ್ಯಾನ್ ಅಂತ ಹೇಳಿ ಅಸಭ್ಯ ಫೋಟೋವನ್ನು ಈ ಗೌತಮ್ ಎನ್ನುವಂತಹ ಯುವಕ ಕಳಿಸ್ತಿದ್ದ, ಅಶ್ಲೀಲ ಫೋಟೋ ಕಳಿಸ್ತಿದ್ದ ಯುವಕನಿಗೆ ನಿತ್ಯಾರಾಮ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಬ್ಬ ಹುಡುಗಿಯ ಹತ್ತಿರ ಗೌರವವಾಗಿ ನಡೆದುಕೋ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ನಿತ್ಯಾರಾಮ್ ಅನ್ನುವಂಥದ್ದು. ಆದರೆ ಸಿನಿಮಾ ನಟಿಯರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾನಸಿಕವಾಗಿ ಹಿಂಸೆ ನೀಡುವುದು ಹೆಚ್ಚಾಗಿದೆ. ಕೆಲ ದಿನಗಳ ಹಿಂದಷ್ಟೇ ನಿರೂಪಕಿ ಶೀತಲ್ ಶೆಟ್ಟಿ ಈ ರೀತಿಯ ಘಟನೆಯ ವಿರುದ್ಧ ಸಿಡಿದೆದ್ದಿದ್ರು. ಈಗ ನಟಿ ನಿತ್ಯಾರಾಮ್ ಕೂಡ ಇದೇ ರೀತಿಯಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಅನ್ನುವಂಥದ್ದು. ರಚಿತಾರಾಮ್ ಸಹೋದರಿ ಕಿರುತೆರೆಯ ನಟಿ ನಿತ್ಯಾರಾಮ್ ಅವರಿಗೆ ಫೇಸ್ಬುಕ್ನಲ್ಲಿ ಈ ರೀತಿಯಾದಂಥ ಒಂದು ಮಾನಸಿಕವಾದಂಥ ಹಿಂಸೆ ಮತ್ತು ಅಶ್ಲೀಲ ವರ್ತನೆ ಮಾಡಿದಂಥ ಘಟನೆ ವರದಿಯಾಗಿದೆ ಮತ್ತು ನಿತ್ಯಾರಾಮ್ ಈ ಸಂಬಂಧವಾಗಿ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ. ರಚಿತಾರಾಮ್ ಅವರ ಸಹೋದರಿ ಕಿರುತೆರೆ ನಟಿ ನಿತ್ಯಾರಾಮ್ ಅವರಿಗೆ ಫೇಸ್ಬುಕ್ನಲ್ಲಿ ಒಬ್ಬ ಅಶ್ಲೀಲ ಫೋಟೋ ಕಳಿಸಿ ಕಾಟ ಕೊಡ್ತಿದ್ದಂತೆ ಈ ರೀತಿ ಅಸಭ್ಯವಾಗಿ ನಡೆದುಕೊಳ್ತಿದ್ದ ಯುವಕನಿಗೆ ವಿರುದ್ಧ ಈಗ ನಿತ್ಯಾರಾಮ್ ತಿರುಗಿ ಬಿದ್ದಿದ್ದಾರೆ. ನಟಿ ನಿತ್ಯಾರಾಮ್ಗೆ ಫೇಸ್ಬುಕ್ನಲ್ಲಿ ಗೌತಮ್ ಎಂಬ ಒಬ್ಬ ಯುವಕ ಈ ಅಶ್ಲೀಲ ಫೋಟೋವನ್ನು ಕಳಿಸಿ ಕಾಟ ನೀಡ್ತಿದ್ದಂತೆ. ಚೆನ್ನೈ ಮೂಲದ ಗೌತಮ್ ಎಂಬುವನು ನಾನು ನಿಮ್ಮ ಫ್ಯಾನ್ ಅಂತ ಹೇಳಿ ಅಸಭ್ಯ ಫೋಟೋಗಳನ್ನು ಕಳಿಸ್ತಿದ್ದಂತೆ, ಅಶ್ಲೀಲ ಫೋಟೋ ಕಳಿಸ್ತಿದ್ದ ಆತನಿಗೆ ನಿತ್ಯಾರಾಮ್ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಒಬ್ಬ ಹುಡುಗಿಯ ಹತ್ತಿರ ಗೌರವಯುತವಾಗಿ ನಡ್ಕೋ ಅಂತ ಹೇಳಿದ್ದಾರೆ ಕೂಡ, ಆದರೂ ಆತ ತನ್ನ ತುಂಟಾಟವನ್ನು ಬಿಟ್ಟಿಲ್ಲ ಅನ್ನುವಂಥದ್ದು. ಫೇಸ್ಬುಕ್ನಲ್ಲಿ ನನಗೆ ಎಷ್ಟೋ ಜನ ಅಭಿಮಾನಿಗಳು ಸಂದೇಶ ಕಳಿಸಿ ಪ್ರೀತಿಯನ್ನು ತೋರಿಸ್ತಾರೆ, ಅದನ್ನು ನೋಡಿ ನನಗೆ ಖುಷಿ ಆಗುತ್ತೆ. ಆದರೆ ಈ ರೀತಿಯ ವರ್ತನೆಗಳಿಗೆ ನಾನು ಪ್ರೋತ್ಸಾಹವನ್ನು ನೀಡೋದಿಲ್ಲ ಎನ್ನುವಂಥ ವಾರ್ನಿಂಗ್ ಕೂಡ ನಿತ್ಯಾರಾಮ್ ಹೇಳಿರುವಂತಹದ್ದು. ಸಾಮಾನ್ಯವಾಗಿ ಫೇಸ್ಬುಕ್ನಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಹಜವಾಗಿಯೇ ಎಲ್ಲ ಬಹುತೇಕ ತಾರೆಯರ ಒಂದು ಸಂಪರ್ಕ ಅನ್ನುವಂಥದ್ದು ಸುಲಭಕ್ಕೆ ಸಿಕ್ಕಬಿಡುತ್ತೆ. ಅದನ್ನು ಕೆಲವರು ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಒಂದಷ್ಟು ಖುಷಿಯ ವಿಚಾರವನ್ನು ಹಂಚಿಕೊಂಡ್ರೆ ಇನ್ನೊಂದು ವಿಕೃತ ಮನಸ್ಸುಗಳು ಈ ರೀತಿಯಾದಂಥ ವರ್ತನೆಯನ್ನು ತೋರ್ತವೆ ಅನ್ನುವಂಥದ್ದು. ನಟಿ ನಿತ್ಯಾರಾಮ್ ಅವರಿಗೆ ಈ ಗೌತಮ್ ಎನ್ನುವಂಥ ಯುವಕ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸುವುದು ಮತ್ತು ಅಶ್ಲೀಲವಾದಂಥ ಫೋಟೋ ಕಳಿಸಿ ಕಾಟವನ್ನು ಕೊಡ್ತಿದ್ದ ಎನ್ನುವಂಥದ್ದು. ಈ ಹಿಂದೆಯೂ ಕೂಡ ಹಲವು ನಟಿಯರಿಗೆ ಈ ಥರದ ವಿಕೃತ ಮನಸ್ಸಿಗರ ಒಂದಷ್ಟು ಕಾಟ ಇದ್ದದ್ದನ್ನು ನಾವು ಕೂಡ ಗಮನಿಸಿದ್ದೇವೆ. ಇತ್ತೀಚೆಗೆ ಶೀತಲ್ ಶೆಟ್ಟಿ ಕೂಡ ಇಂತಹದ್ದೇ ಮನಸ್ಥಿತಿಗಳ ವಿರುದ್ಧ ಒಂದು ದೊಡ್ಡ ಸಮರವನ್ನೇ ಸಾರಿದ್ರು ಅನ್ನೋದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಈಗ ನಿತ್ಯಾರಾಮ್ಗೂ ಕೂಡ ಇಂತಹದ್ದೇ ವಿಕೃತ ಮನಸ್ಥಿತಿಗರ ಒಂದು ಕಾಟ ಇದೆ ಎನ್ನುವಂಥದ್ದು ಸ್ವತಃ ನಿತ್ಯಾರಾಮ್ ಅವರೇ ಹೇಳ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ಫೇಸ್ಬುಕ್ನಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ಗಳಿದ್ದಾರೆ, ಅವರೆಲ್ಲರೂ ಬಹುತೇಕವಾಗಿ ಖುಷಿಯನ್ನು ಹಂಚಿಕೊಳ್ತಾರೆ, ವಿಶ್ ಮಾಡ್ತಾರೆ, ಶುಭಾಶಯವನ್ನು ಕೊಡ್ತಾರೆ. ಆದರೆ ಇಂಥ ವ್ಯಕ್ತಿಗಳನ್ನು ನಾನು ಪ್ರೋತ್ಸಾಹಿಸಿದ್ದಿಲ್ಲ ಅನ್ನುವಂಥದ್ದು. ಇತ್ತೀಚೆಗೆ ಶೀತಲ್ ಶೆಟ್ಟಿ ಅವರಿಗೂ ಕೂಡ ಇದೇ ಥರದ ಮೆಸೇಜ್ಗಳು, ಅವರನ್ನು ಟಾರ್ಗೆಟ್ ಮಾಡಿ ಅವರ ಬಗ್ಗೆ ಒಂದಷ್ಟು ಹೀಯಾಳಿಕೆಯ ಮೆಸೇಜ್ಗಳನ್ನು ಹರಿಯ ಬಿಡುವಂಥದ್ದು, ವಿಕೃತ ಮನಸ್ಥಿತಿಯನ್ನು ತೋರ್ಪಡಿಸುವಂಥದ್ದು ಕೂಡ ಆಗಿತ್ತು. ತದನಂತರ ನಟಿ ಸಂಗೀತಾ ಭಟ್ಗೂ ಕೂಡ ಇದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಒಂದಷ್ಟು ಜನ ಅವರನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಅವರಿಗೂ ಕೂಡ ಇದೇ ರೀತಿಯಾದಂಥ ಒಂದು ಮಾನಸಿಕವಾದಂಥ ಹಿಂಸೆಯನ್ನು ಅಶ್ಲೀಲ ರೂಪದಲ್ಲಿ ಕೊಟ್ಟಿದ್ರು ಅನ್ನುವಂಥದ್ದು. ಈಗ ನಟಿ ನಿತ್ಯಾರಾಮ್ಗೂ ಕೂಡ ಇಂತಹದೇ ವಿಕೃತ ಮನಸ್ಸಿಗರ ಒಂದು ಕಾಟ ಅಂತಲೇ ಹೇಳ್ಬೋದು.
ಫೋಟೋ ಅಶ್ಲೀಲವಾದಂಥ ಫೋಟೋವನ್ನು ಕಳಿಸಿ ಒಂದು ವಿಕೃತಿಯನ್ನು ಮೆರೆದಿದ್ದಾರೆ ಅನ್ನುವಂಥದ್ದು. ಈ ಸಂಬಂಧವಾಗಿ ಸ್ವತಃ ನಟಿ ನಿತ್ಯಾರಾಮ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ, ನಿತ್ಯಾರಾಮ್ ಅವರು ಕೇಳಿಸ್ತಿದೆಯಾ? ಎಸ್, ನಿಜಕ್ಕೂ ಬೇಸರದ ವಿಚಾರ. ಫೇಸ್ಬುಕ್ ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳಿರ್ತಾರೆ, ಖುಷಿಯ ವಿಚಾರಗಳನ್ನು ಹಂಚಿಕೊಳ್ಳುವವರು ಇರ್ತಾರೆ, ಅದರ ಮಧ್ಯೆ ಇಂಥವರು ಕೂಡ ಇದ್ದಾರೆ ಅನ್ನುವಂಥದ್ದು ದುರದೃಷ್ಟಕರ. ಆದರೆ ನಿಜಕ್ಕೂ ಇವರು ಇಂಥ ವರ್ತನೆಗಳಿಂದ ಅದೇನು ಸಾಧಿಸ್ತಾರ ಗೊತ್ತಿಲ್ಲ. ಆದರೆ ನಿಮ್ಮ ಜೊತೆ ಈ ಗೌತಮ್ ವರ್ತಿಸಿರೋದು ಹೇಗೆ, ಆತನ ಮನಸ್ಥಿತಿ ಅಂಥದ್ದು? ನನಗೆ ಗೌತಮನ ಹುಡುಗ ಗೌತಮ್ ತರ ನನಗೆ ತುಂಬಾ ಜನ ಎವ್ರಿ ಡೇ ನನಗೆ ಸಾಕಷ್ಟು ಮೆಸೇಜ್ಗಳು ಕಳಿಸ್ತಿರ್ತಾರೆ. ಅಂದ್ರೆ ಒಳ್ಳೆ ರೀತಿ ಎಲ್ಲಾ ಗುಡ್ ಮಾರ್ನಿಂಗ್ ವಿಶಸ್, ಗುಡ್ ನೈಟ್ ವಿಶಸ್, ಅಟ್ ದ ಸೇಮ್ ಟೈಮ್ ನಾನು ಮಾಡೋ ಕೆಲಸಕ್ಕೆ ಒಂದ್ ಸಪೋರ್ಟಿಂಗ್ ಮೆಸೇಜಸ್ ಎಲ್ಲ ನನ್ಗೆ ಬರ್ತಿರತ್ತೆ. ಸೊ ನಾನು ಎಲ್ಲಾ ಮೆಸೇಜಸ್ಗಳಿಗೂ ನಾನು ರಿಪ್ಲೈ ಮಾಡೋದಕ್ಕೆ ಹೋಗಲ್ಲ, ಯಾವ್ಯಾರೋ ಫ್ರೀ ಇದ್ದಾಗ ಮಾತ್ರ ನಾನು ಕೂತ್ಕೊಂಡು ರಿಪ್ಲೈ ಮಾಡ್ತೇನೆ ಅಷ್ಟೇ. ನನಗೆ ಈ ಹುಡುಗರ ನಂಗೆ ಎರಡ್ ಮೂರ್ ದಿವಸದ ನಾರ್ಮಲ್ ಮೆಸೇಜ್ ಕಳಿಸ್ದ, ಲೈಕ್ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೇಡಮ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಅಂತೆಲ್ಲ ಕಳಿಸ್ತಿದ್ದ. ಸರಿ, ನಾರ್ಮಲ್ ಆಗಿ ನಾನು ಸುಮ್ಮನೆ ನೋಡ್ತಾನು ಇರ್ಲಿಲ್ಲ. ಯಾವಾಗ ಈ ಮನುಷ್ಯ ನನಗೆ ಟೂ ತ್ರೀ ಡೇಸ್ ಇಂದ ಸ್ವಲ್ಪ ಈ ಕೆಟ್ಟ ಕೆಟ್ಟ ಇಮೇಜಸ್ ಗಳನ್ನೆಲ್ಲ ಕಳ್ಸಕ್ ಸ್ಟಾರ್ಟ್ ಮಾಡ್ತು, ನನ್ಗೆ ಒಂಥರ ಡಿಸ್ಟರ್ಬ್ ಆಯ್ತು. ಎಷ್ಟು ದಿವಸದಿಂದ ಕಳಿಸ್ತಿದ್ದೆ ಮೇಡಮ್? ಟೂ ಡೇಸ್ 3 ಡೇಸ್. ನಾನು 2 ಡೇಸ್ ಆಗಿದ್ದೆ ಅಷ್ಟೇ. ನಾನು ಆ 2 ಥರ್ಡ್ ಡೇಗೆ ನಾನು ಅವನ್ಗೆ ಕರೆಕ್ಟ್ ಆಗಿ ವಾರ್ನ್ ಮಾಡಿ ನಾನು ಇದ್ ಮಾಡ್ದೆ. ಸೊ ಅವಾಗ 4th ಡೇ ನಾನು ನೆಕ್ಸ್ಟ್ ಡೇನೆ ಅವ್ನು ರೆಸ್ಪಾಂಡ್ ಮಾಡ್ದೆ. ಅವನೇನಾದ್ರು ರೆಸ್ಪಾಂಡ್ ಮಾಡದೆ ಹೋಗಿ ಇದನ್ನೇ ಕಂಟಿನ್ಯೂ ಮಾಡ್ತಿದ್ರೆ ಡೆಫಿನೆಟ್ ಆಗಿ ನಾನು ಬೇರೆ ಆಕ್ಷನ್ ತಗೊಳ್ತಿದ್ದೆ. ಸೊ ಇಮಿಡಿಯೇಟ್ ಆಗಿ ನಾನು ಹೇಳಿದಕ್ಕೂ ಅವನು ಕರೆಕ್ಟ್ ಆಗಿ ಸಾರಿ ಕೇಳ್ಕೊಂಡಲ್ವಾ, ಐ ಫೆಲ್ಟ್ ಗುಡ್. ಅವನಿಗೆ ತಕ್ಷಣ ನೀವು ಗರಂ ಮಾದರಿ ಅನ್ನೋದು ಗೊತ್ತಾಗಿ ತಕ್ಷಣ ಆತ ಸಾರಿ ಕೇಳಿ ಅಲ್ಲಿಂದ ಅವನ ಆಕ್ಟಿವಿಟೀಸ್ ನಿಲ್ಸಿದಾನೆ ಅನ್ನುವಂಥದ್ದು? ಇಲ್ಲ, ಅವ್ನು ಸಾರಿ ಕೇಳಿ, ಸಾರಿ ಮೇಡಮ್ ನಾನು ತಪ್ಪು ಮಾಡಿದೀನಿ, ಇನ್ನಲ್ಲಿ ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ದ. ಆದರೆ ಇಂಥ ಮನಸ್ಥಿತಿಗಳ ಬಗ್ಗೆ ಅಂತ ಹೇಳ್ತೀರಿ? ಇಂಥ ಮನಸ್ಥಿತಿ ಏನ್ ಮಾಡೋದಂತಾನೆ ಅವ್ರಗಳಿಗೆ. ನಾವ್ ಅನ್ಕೊಂಡಿರ್ತೀವಿ ಅವರು ಒಂದು ಪ್ರೆಷಿಯಸ್ ಟೈಮ್ ತಗೊಂಡು ನಮ್ಗೆ ಮೆಸೇಜ್ಗಳು ಕಳಿಸ್ತಾರೆ, ಸೊ ನಮಗೋಸ್ಕರ ಅಂತ ಕಳಿಸ್ತಾರಲ್ವಾ, ನಮಗೂ ತುಂಬಾ ಖುಷಿ ಆಗುತ್ತೆ. ಬಟ್ ಈ ತರ ಎಲ್ಲ ಮನಸ್ಥಿತಿ ಯಾರು, ತುಂಬಾ ಬೇಜಾರಾಗುತ್ತೆ. ಏನಕ್ಕೆ ಇವ್ರಿಗೆ ಏನ್ ಖುಷಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವನ ಬಗ್ಗೆ ಏನಾದ್ರು ಸೈಬರ್ ಪೊಲೀಸ್ ಏನೋ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಸಿಲ್ವಾ ಅಥವಾ ಕೊಟ್ಟಿಲ್ಲ? ಇಲ್ಲ ಸರ್, ಯಾಕಂದ್ರೆ ಆ ಹುಡುಗ ಏನು ಎಂತ ಏನಂದ್ರೆ ಏನೂ ಗೊತ್ತಿಲ್ಲ. ಅವ್ನ ಬ್ಯಾಕ್ಗ್ರೌಂಡ್ ಏನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವ್ನು ಯಾವ ಪರಿಸ್ಥಿತಿ ಏನು ಅಂತಾನು ಗೊತ್ತಿಲ್ಲ. ಸೊ ಅದಕ್ಕೆ ಒಂದ್ಸಲ ವಾರ್ನ್ ಮಾಡೋಣ ಅಂತು. ಇದಕ್ಕೂ ಮೇಲೆ ಅವ್ನು ಎಕ್ಸ್ಟ್ರಾ ಮಾಡಿದ್ರೆ ಪ್ರಾಬ್ಲಮ್ ನೆಕ್ಸ್ಟ್ ಲೆವೆಲ್ ಹೋಗ್ತದೆ. ಸೊ ಈಗ ಒಂದ್ಸತಿ ವಾರ್ನ್ ಮಾಡಿದ ತಕ್ಷಣ ಆತ ಅದನ್ನ ತಿಳ್ಕೊಂಡಿದ್ದಾನೆ, ತಪ್ಪನ್ನ ತಿದ್ಕೊಳ್ತೀನಿ ಮೇಡಮ್ ಅನ್ನುವಂತ ಮಾತನ್ನ ಹೇಳಿದ್ದಾನೆ. ಆದ್ರೆ ಈ ಹಿಂದೆ ಇತ್ತೀಚೆಗೆ ಸಂಗೀತಾ ಭಟ್ ಅವರಿಗೂ ಕೂಡ ಇದೇ ತರ ಆಗಿತ್ತು, ಶೀತಲ್ ಶೆಟ್ಟಿ ಅವರಿಗೂ ಕೂಡ ಇದೇ ತರ ಆಗಿತ್ತು. ಸಾಮಾಜಿಕ ಜಾಲತಾಣವನ್ನ ಈ ಹುಡುಗರು ಹೀಗ್ಯಾಕೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು, ಮತ್ತು ಕೆಲವರಿಗೆ ಅದೇನೋ ಒಂದು ಸ್ವಾತಂತ್ರ್ಯ ಸಿಕ್ಕ ಹಾಗೆ ಯಾರನ್ನೋ ಮನಸ್ಸೋ ಇಚ್ಛೆ ಬೈಯುವಂಥದ್ದು ಅಥವಾ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸುವುದು, ಅದು ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸರ್ ಹೌದು, ಇವಾಗ ಸೆಲೆಬ್ರಿಟೀಸ್ ನಾವ್ ಆರ್ಟಿಸ್ಟ್ ಗಳಿಗೆ ಮಾತ್ರ ಈ ತರ ಆಗ್ತದೆ ಅಂತ ಎಲ್ಲ, ಆದ್ರೆ ಏನಿಲ್ಲ, ಇವಾಗ ಹೆಣ್ಣು ಮಕ್ಳಿಗೇನೆ ಈ ತರ ಆಗ್ತದೆ. ಎಲ್ಲಾ ನಾರ್ಮಲ್ ಹೆಣ್ಮಕ್ಳಿಗೂ ಈ ತರ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ರೆ, ಅದು ಅವ್ರು ಒಂದು ತಿಳ್ಕೊಬೇಕಷ್ಟೇ. ಅವ್ರ ಗಂಡ್ ಮಕ್ಳು ಅಂದ ತಕ್ಷಣ ಅವ್ರು ಏನ್ ಬೇಕಾದ್ರು ಮಾಡ್ಬೋದು ಅಂತ ಅಲ್ಲ. ಸೊ ನಮ್ಗೂ ಅವ್ರಿಗೆ ಯಾವ ತರ ಮನ್ಸಿರುತ್ತೆ ನಮ್ಗೂ ಅದೇ ತರ ಆರ್ಟಿಸ್ಟ್ ಗಳಿಗೆ ಸೇಮ್, ಅವ್ರು ನಮ್ದೇನ್ ಸ್ಪೆಷಲ್ ಆಗಿ ಆ ತರ ಎಲ್ಲ ಏನ್ ಇರುತ್ತೆ, ನಮ್ಗೂ ಅದೇ ತರ ಮನ್ಸಿರುತ್ತೆ, ನಮ್ಗೂ ನೋವಾಗುತ್ತೆ. ಸೊ ಅವ್ರ ಒಳ್ಳೊಳ್ಳೆ ಮೆಸೇಜ್ ಕಳಿಸಿದ್ರೆ ನಮ್ಗಿನ್ನ ಖುಷಿಯಾಗಿ ಕೆಲಸ ಮಾಡ್ತೀವಿ. ಈ ತರ ಸಡನ್ ಆಗಿ ಈ ತರ ಎಲ್ಲ ಮಾಡ್ಬಿಟ್ರೆ ನಾವು ಫುಲ್ ಡಿಸ್ಟರ್ಬ್ ಮೈಂಡ್ ಇಂದ ಇರ್ಬೇಕಾಗತ್ತೆ, ನಮ್ಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಈ ಗೌತಮ್ ಅಂದ್ರೆ ಫೇಸ್ಬುಕ್ ಅಲ್ಲೇ ಪರಿಚಯ ಆದಂತ ಹುಡುಗನ? ಫೇಸ್ಬುಕ್ ಅಲ್ಲಿ ಪರಿಚಯ, ನಾನು ಆಕ್ಚುಲಿ ತುಂಬಾ ಸಾವಿರಾರು ಮೆಸೇಜ್ ಗಳಲ್ಲಿ ಯಾವ್ದೋ ಒಂದ್ ಮೆಸೇಜ್ ಗಳು ಸಡನ್ ಆಗಿ ಈ ತರ ಬಂದಾಗ ನನ್ಗೆ ಅವಾಗ ಯಾರು ಗೌತಮ್ ಅಂತೆಲ್ಲ ನಾನ್ ನೋಡಕ್ ಹೋಗ್ಲಿಲ್ಲ. ಬಟ್ ಆಕ್ಚುಲಿ ಅದು ಅವ್ನ ಒರಿಜಿನಲ್ ಪ್ರೊಫೈಲ್, ಅವ್ನ ಫೋಟೋಸ್ ಎಲ್ಲ ಇದೆ. ಅವ್ನ ಒರಿಜಿನಲ್ ಪ್ರೊಫೈಲ್ ಅಷ್ಟು ಧೈರ್ಯ ಮಾಡಿ ನನ್ಗೆ ಆ ತರ ಕಳ್ಸಿದಾನಲ್ಲ, ಅದಕ್ಕೆ ಸ್ವಲ್ಪ ಬೀಳ್ತಾರೆ ಅಷ್ಟೇ. ಎಲ್ಲಿ ಅವನು, ಅವ್ನು ಏನ್ ಮಾಡ್ಕೊಂಡಿದ್ದಾನೆ, ಏನ್ ಹಾಕಿದಾನೆ ಮೇಡಮ್ ಅವನು? ನಾನು ಅದ್ ಡೀಟೇಲ್ ಆಗಿ ನೋಡಿಲ್ಲ ಸರ್, ಅದ್ರ ಸ್ವಲ್ಪ ಫೋಟೋಸ್ ಅವ್ನ ಚೆನ್ನೈ ಅವನ ಅಂತ ನಂಗೆ ಗೊತ್ತಿಲ್ಲ. ಏನೋ ಫೋಟೋಸ್ ಹಾಕಿದ ಅಷ್ಟೇ. ಸೊ ಹಾಗಾಗಿ ಈಗ ಆತ ಈ ತರದ ವರ್ತನೆ ನಿಲ್ಲಿಸಿದಾನೆ, ಮತ್ತೆ ಸಾರಿ ಕೇಳಿದಾನೆ, ಮತ್ತೆ ಇದನ್ನ ನೀವು ಕೂಡ ಕಂಪ್ಲೇಂಟ್ ಆಗಲಿ ಅಥವಾ ಇನ್ನೊಂದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಫೇಸ್ಬುಕ್ ನ ಈ ರೀತಿಯ ಮನಸ್ಸಿಗರೆ ಎಲ್ಲರಿಗೂ ಕೂಡ ಒಂದು ವಾರ್ನ್ ಮಾಡ್ತೀರಿ? ಹೌದು. ಎಸ್, ಥ್ಯಾಂಕ್ ಯು ನಿತ್ಯಾರಾಮ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ನಟಿ ನಿತ್ಯಾರಾಮ್ ಅವರ ಮಾತು. ಈಗಾಗಲೇ ಈ ಹುಡುಗ ಅವರಲ್ಲಿ ಸ್ವಾರಿಯನ್ನು ಕೂಡ ಕೇಳಿದ್ದಾನೆ, ಮತ್ತು
ತಪ್ಪಾಗಿದೆ ಮೇಡಮ್ ಅನ್ನುವಂಥ ಒಂದು ಮೆಸೇಜ್ ಕಳಿಸಿದ್ದಾನೆ. ಆದರೆ ಆ ತಪ್ಪು ಮಾಡೋದಕ್ಕೂ ಮುಂಚೆ ಖಂಡಿತವಾಗಿ ಯೋಚಿಸಬೇಕು ಇಂತಹ ವ್ಯಕ್ತಿಗಳು, ಮತ್ತು ಇಂತಹ ಮನಸ್ಥಿತಿಗಳಿಂದಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಇದು ಮೊದಲೇನಲ್ಲ ಇಂತಹ ಘಟನೆಯಾಗಿರುವಂಥದ್ದು. ಈ ಹಿಂದೆಯೂ ಕೂಡ ಹಲವು ಸೆಲೆಬ್ರಿಟಿಗಳಿಗೆ, ಅದರಲ್ಲಿಯೂ ಕೂಡ ನಟಿಯರಿಗೆ ಈ ರೀತಿಯಾದಂಥ ಒಂದು ತೊಂದರೆಯನ್ನು ಕೊಟ್ಟ ಅದೆಷ್ಟೋ ಜನರನ್ನು ಕೂಡ ನಾವು ನೋಡಿದ್ದೇವೆ, ಮತ್ತು ಅವರಿಗೆ ತಕ್ಕ ಶಾಸ್ತಿ ಕೂಡ ಆಗಿದೆ. ಈ ಸಂಬಂಧವಾಗಿ ಒಂದು ಸ್ಟ್ರಿಕ್ಟ್ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಫೇಸ್ಬುಕ್ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮನಸ್ಸೋ ಇಚ್ಛೆಯ ವರ್ತನೆಯನ್ನು, ವಿಕೃತ ಮನಸ್ಥಿತಿಯನ್ನು ಇನ್ನೊಬ್ಬ ಮಹಿಳೆಯೊಂದಿಗೆ ತೋರಿಸಿಕೊಳ್ಳಬೇಡಿ. ಅದು ಖಂಡಿತವಾಗಿ ಅಪರಾಧ ಆಗತ್ತೆ ಮತ್ತು ಶಿಕ್ಷೆಗೆ ಗುರಿಯಾಗ್ತೀರಿ ಅನ್ನುವಂಥದ್ದು.